ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ತರಗತಿಯಲ್ಲಿ ಕನ್ನಡ ವ್ಯಾಕರಣವನ್ನು ಕುರಿತು ಅಧ್ಯಯನ ಮಾಡುತ್ತಿದ್ದೆವು. ಹಿಂದಿನ ಒಂದು ವ್ಯಾಕರಣದಲ್ಲಿ ನಾವು ಕನ್ನಡ ಸಂಧಿಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಈ ಸಂಧಿಗಳಲ್ಲಿ ಮೂರು ವಿಧ ತೆಕ್ಕಿ ನೋಡಿದೆನು. ಒಂದು ಕನ್ನಡ ಸಂಧಿ, ಎರಡನೇದು ಸಂಸ್ಕೃತ ಸಂಧಿ, ಮೂರನೇದು ಪ್ರಕೃತಿ ಭಾವ ಸಂಧಿ ಅನ್ನುವಂಥದ್ದು. ಈಗ ಆಲ್ರೆಡಿ ನಾವು ಕನ್ನಡ ಸಂಧಿಯನ್ನು ಕಲ್ತಿದ್ದೀವಿ. ಇವತ್ತು ನಾವೇನಪ್ಪ ಅಂದರೆ ಸಂಸ್ಕೃತ ಸಂಧಿಯನ್ನು ಕುರಿತು ಅಧ್ಯಯನ ಮಾಡೋಣ. ಸರ್, ಈ ಸಂಸ್ಕೃತ ಸಂಧಿ ಅಂದರೆ ಏನು? ಸಂಸ್ಕೃತ ಸಂಧಿ ಅಂತ ಯಾಕೆ ಕರೀತೀವಿ ನೋಡಿದ್ರೆ, ನೋಡ್ರಿ, ಸಂಧಿ ಕಾರ್ಯ ನಡೆಯುವಾಗ ಸಂಸ್ಕೃತ ಪದಗಳ ಮುಂದೆ ಸಂಸ್ಕೃತ ಪದಗಳು ಮತ್ತು ಕನ್ನಡ ಪದಗಳ ಮುಂದೆ ಸಂಸ್ಕೃತ ಪದಗಳು ಬಂದರೆ ಸಂಸ್ಕೃತ ಸಂಧಿ ಎನ್ನುವರು. ಇಲ್ಲಿ ಸಂಧಿ ಕನ್ನಡಪ್ಪ ಅಂದರೆ ಮೂರು ಪದ ಇಂಪಾರ್ಟೆಂಟ್ ಆಗುತ್ತೆ, ತಿಳಿದೆ ನಿಮಗೆ ನೆನಪಿರ್ಬೋದು. ಒಂದು ಪೂರ್ವ ಪದ, ಎರಡನೇದು ಉತ್ತರ ಪದ, ಮೂರನೇದು ಸಂಧಿ ಪದ. ಪೂರ್ವ ಪದ ಮತ್ತು ಉತ್ತರ ಪದಗಳು ಸೇರಿ ಸಂಧಿ ಪದ ಉಂಟಾಗುತ್ತೆ. ಇಲ್ಲಿ ಪೂರ್ವ ಪದ ಉತ್ತರ ಪದ ಎರಡರಲ್ಲಿ ಕೂಡ ಸಂಸ್ಕೃತ ಪದಗಳಿದ್ದರೆ ಅದು ಸಂಸ್ಕೃತ ಸಂಧಿ ಎನಿಸ್ಕೊಳ್ಳುತ್ತೆ. ಕೆಲವೊಂದು ಸಲ ಏನಾಗುತ್ತಪ್ಪ ಅಂದರೆ ಪೂರ್ವ ಪದದಲ್ಲಿ ಕನ್ನಡ ಪದ, ಉತ್ತರ ಪದದಲ್ಲಿ ಸಂಸ್ಕೃತ ಪದಗಳು ಸೇರಿ ಸಂಧಿ ಪದಗಳು ಉಂಟಾಗುತ್ತೆ ಎನ್ನುವಂಥದ್ದು. ಉದಾಹರಣೆ ನೋಡಿದರೆ ಪಿತೃ ಪ್ಲಸ್ ಅರ್ಜಿತ, ಪಿತೃ ಅರ್ಜಿತ. ಪಿತೃ ನಾವು ಕನ್ನಡದಲ್ಲಿ ತಂದೆ ಅಥವಾ ಅಪ್ಪ ಅದಕ್ಕೆ ಕರೆಯಲಾಗುತ್ತೆ. ಅರ್ಜಿತ ಅಂದರೆ ತಂದೆಯಿಂದ ನಮಗೆ ಬಂದಿರೋದು, ಅಂದರೆ ಪಿತೃಾರ್ಜಿತ ಅದಕ್ಕೆ ಹೇಳಾಗುತ್ತೆ. ಇನ್ನು ದೇವ ಪ್ಲಸ್ ಆಲಯ, ದೇವಾಲಯ. ದೇವ ಅನ್ನೋದು ನಾವು ಕನ್ನಡದಲ್ಲಿ ಕೂಡ ನೋಡ್ತಾ ಹೋಗ್ತೀವಿ, ಕನ್ನಡ ಪದ ಇದಾಗ್ಯದ. ಆಲಯ, ಆಲಯ ಅಂದರೆ ನಾವು ಕನ್ನಡದಲ್ಲಿ ನಿವಾಸ ಅಂತ ಕರಿತೀವಿ, ವಾಸಸ್ಥಳ. ದೇವರು ಇರತಕ್ಕಂಥ ಸ್ಥಳ ದೇವ ನಿಲಯ ಅನ್ನಬಹುದಾಗಿತ್ತು ನಾವು, ಆದರೆ ದೇವಾಲಯ ಅಂತಕ್ಕೆ ಕರಿತೀವಿ. ಯಾಕಂದರೆ ದೇವರು ಇರುವ ಸ್ಥಳ ದೇವಾಲಯ, ಅದನ್ನೇ ನೋಡ್ತಾ ಹೋಗ್ತೀವಿ. ಇನ್ನು ಈ ಸಂಸ್ಕೃತ ಸಂಧಿಯಲ್ಲಿ ಎರಡು ವಿಧಗಳು, ಒಂದು ಸ್ವರ ಸಂಧಿ, ಇನ್ನೊಂದು ವ್ಯಂಜನ ಸಂಧಿ. ಇಲ್ಲಿ ಸಂಸ್ಕೃತ ಸ್ವರ ಸಂಧಿಯನ್ನು ಕುರಿತು ನಾವು ಅಧ್ಯಯನ ಮಾಡಿದ್ದಾರೆ. ನೋಡ್ರಿ, ಈ ಸಂಸ್ಕೃತ ಸ್ವರ ಸಂಧಿ ಅಂದರೆ ಏನು, ಯಾಕೆ ಕರಿತೀವಿ ನೋಡ್ರಿ. ಸಂಸ್ಕೃತ ಸ್ವರ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವುದಕ್ಕೆ ಸ್ವರ ಸಂಧಿ ಎನ್ನುವರು. ಸ್ವರದ ಮುಂದೆ ಸ್ವರ ಬರಬೇಕು, ಸಂಧಿಯಾಗುವ ಕೂಡ ಸ್ವರನೇ ಬರಬೇಕು, ಅದಕ್ಕೆ ಸ್ವರ ಸಂಧಿಯತಿಕ್ಕೆ ಕರೀತಾರೆ ಎನ್ನುವಂಥದ್ದು. ಉದಾಹರಣೆಗೆ ನಾವಿಲ್ಲಿ ನೋಡುವುದಾದರೆ ನೋಡ್ರಿ, ವಿದ್ಯಾ ಪ್ಲಸ್ ಆಲಯ, ವಿದ್ಯಾಲಯ. ವಿದ್ಯ ದಾದಲ್ಲಿ ಯ ಆದ, ಉತ್ತರ ಪದಲ್ಲಿನೂ ಆದ, ಸಂಧಿ ಯಾವಕ್ಕಾದ್ರೆ ವಿದ್ಯಾಲಯ, ವಿದ್ಯಾ ಪ್ಲಸ್ ಆಲಯ, ವಿದ್ಯಾಲಯ. ಅದೇ ರೀತಿ ಗೌರಿ ಪ್ಲಸ್ ಈಶ, ಗೌರೀಶ. ಗೌರಿ ರೀದಲ್ಲಿ ಈಶ್ವರದ, ಉತ್ತರ ಪದದಲ್ಲಿ ಕೂಡ ಈಶ್ವರದ, ಸಂಧಿ ಯಾವಕ್ಕಾದ್ರೆ ದೀರ್ಘಸ್ವರ ಈ ಆದೇಶವಾಗಿ ಬರುತ್ತೆ ಎನ್ನುವಂಥದ್ದು. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿದರೆ ಮಹಾ ಪ್ಲಸ್ ಇಂದ್ರ, ಮಹೇಂದ್ರ. ನೋಡಿ, ಮಹಾ ಹಾದಲ್ಲಿ ಆಸ್ವರದ, ಉತ್ತರ ಪದದಲ್ಲಿ ಈಶ್ವರದ, ಸಂಧಿ ಯಾವಕ್ಕಾದ್ರೆ ಮಹೇಂದ್ರ, ಏ ಸ್ವರ ಬರ್ತಕ್ಕಂಥದ್ದು. ಎರಡು ಸ್ವರಗಳ ನಡುವೆ ನಡೆದ ಸಂಧಿ ಕಾರ್ಯ ಅಂತ ಹೇಳ್ತೀವಿ, ಸ್ವರ ಸಂಧಿಯತಕ್ಕೆ ಹೇಳಾಗತ್ತೆ ಎನ್ನುವಂಥದ್ದು. ಇನ್ನು ಈ ಸ್ವರ ಸಂಧಿಯಲ್ಲಿ ನಾವು ಒಟ್ಟು ಏನಪ್ಪ ಅಂದರೆ ನಾಲ್ಕು ವಿಧಗಳನ್ನು ನೋಡ್ತೀವಿ. ಅವು ಯಾವ್ಯಾವಪ್ಪ ಅಂದರೆ ಒಂದನ್ನು ನೋಡ್ತಾ ಹೋದರೆ, ಒಂದನೇದು ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣ ಸಂಧಿ, ಮೂರನೇದು ವೃದ್ಧಿ ಸಂಧಿ, ನಾಲ್ಕನೇದು ಎನ್ ಸಂಧಿ. ಇಲ್ಲಿ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟು ಸವರ್ಣ ದೀರ್ಘ ಸಂಧಿ ಡೆಫಿನೇಷನ್ ನೋಡಿದ್ದಾರೆ. ಸವರ್ಣಗಳು ಒಂದರ ಮುಂದೆ ಒಂದು ಬಂದಾಗ ಅವು ಎರಡರ ಸ್ಥಳದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು. ನೋಡಿ, ಸವರ್ಣಗಳು, ಸವರ್ಣ ಅಂದರೆ ಅ ಆ ಇ ಇ ಉ ಅನ್ನೋದು ಸ್ವರಗಳು ಸೇರ್ತಕ್ಕಂಥದ್ದು. ಈ ಸ್ವರಗಳು ಒಂದರ ಮುಂದೆ ಒಂದು ಬಂದ ಸಂಧಿ ಆಗಬೇಕಪ್ಪ ಅಂದರೆ ಇದರಲ್ಲಿಯೇ ದೀರ್ಘ ಸ್ವರ ಆದೇಶವಾಗಿ ಬರಬೇಕಾಗತ್ತೆ. ಅದಕ್ಕೆ ಕರಿತೀವಿ ಸವರ್ಣ ದೀರ್ಘ ಸಂಧಿ ಅಂತಕ್ಕೆ ಕರೀತಾರೆ ಅನ್ನುವಂಥದ್ದು. ಇಲ್ಲಿ ಇದೇ ನಾವು ಒಂದು ಡೆಫಿನೇಷನ್ನ ಸ್ವಲ್ಪ ಚೇಂಜ್ ಮಾಡಿ ನೋಡಿದ್ದಾರೆ. ನೋಡ್ರಿ, ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಪೂರ್ವ ಪದದಲ್ಲಿ ಅ ಅಥವಾ ಆ ಸ್ವರ ಇದ್ದು, ಉತ್ತರ ಪದದಲ್ಲಿ ಅ ಅಥವಾ ಆ ಸ್ವರ ಇದ್ದು,
संधि आबकारे दीर्घ स्वर आ अन्नोदु आदेश बरुत्ते इन ई अथवा ई स्वर इद्दु उत्तर पदली इ अथवा ई स्वर इद्दु संधि आगबेकादरे दीर्घ स्वर ई अन्नोदु आदेश बरुत्ते अदे रीति पूर्व पदली ऊ अथवा ऊ स्वर इद्दु उत्तर पदली ऊ अथवा ऊ स्वर इद्दु संधि आबकारे दीर्घ स्वर ऊ आदेश बरुत्ते अन्नुवंतद्दु ಇವಾಗ ನಾವು ಒಂದೊಂದಾಗಿ ಉದಾಹರಣೆನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅ ಅಥವಾ ಆ ಸ್ವರಗಳಿಗೆ ಅ ಅಥವಾ ಆ ಸ್ವರ ಬಂದಾಗ ದೀರ್ಘ ಸ್ವರ ಆ ಆದೇಶವಾಗಿ ಬರೋದಕ್ಕೆ ಉದಾಹರಣೆನ ನೋಡ್ತಾ ಹೋಗೋಣ. ಮೊದಲನೇದು ಸುರ ಪ್ಲಸ್ ಅಸುರ ಸುರಾಸುರ ಸುರ ಸುರ ರದಲ್ಲಿ ಅ ಸ್ವರದ ಉತ್ತರ ಪದದಲ್ಲಿ ಅ ಸ್ವರದ ಸಂಧಿ ಆಗಬೇಕಾದ್ರೆ ಸುರಾಸುರ ನೋಡಿ. ಅದೇ ರೀತಿ ವಿದ್ಯ ಪ್ಲಸ್ ಅರ್ಥಿ ವಿದ್ಯಾರ್ಥಿ ವಿದ್ಯ ದಿಯದಲ್ಲಿ ಅಸ್ವರದ ಉತ್ತರ ಪದದಲ್ಲಿ ನೋಡ್ರಿ ಅಸ್ವರದ ಸಂಧಿ ಆಗಬೇಕಾದ್ರೆ ಆ ಸ್ವರ ಆದೇಶ ಬರ್ತಕ್ಕಂಥದ್ದು. ವಿದ್ಯ ಪ್ಲಸ್ ಅರ್ಥಿ ವಿದ್ಯಾರ್ಥಿ. ಅದೇ ರೀತಿ ಆ ಸ್ವರಕ್ಕೆ ನಾನು ನೋಡಿದರೆ ಗ್ರಂಥ ಪ್ಲಸ್ ಆಲಯ ಗ್ರಂಥಾಲಯ ಗ್ರಂಥ ಗ್ರಂಥ ಥದಲ್ಲಿ ಅಸ್ವರದ ಉತ್ತರ ಪದದಲ್ಲಿ ಆ ಸ್ವರದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಆ ಅನ್ನೋದೇನಾಗ್ತದೆ ಆದೇಶವಾಗಿ ಬರುತ್ತೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಎರಡನೇದು ಯಾವುದಪ್ಪ ಅಂದರೆ ಈ ಈ ಸ್ವರಗಳಿಗೆ ಈ ಈ ಸ್ವರಗಳು ಬಂದಾಗ ದೀರ್ಘ ಸ್ವರ ಈ ಆದೇಶವಾಗಿ ಬರ್ತಕ್ಕಂಥದ್ದು. ಅದಕ್ಕೊಂದು ನೋಡಿದ್ರೆ ಉದಾಹರಣೆಗಳನ್ನು ನೋಡಿ. ಮುನಿ ಪ್ಲಸ್ ಇಂದ್ರ ಮುನೀಂದ್ರ ಮುನಿ ನೀದಲ್ಲಿ ಈಶ್ವರದ ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ಈಶ್ವರದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಈ ಆದೇಶ ಬರುತ್ತೆ ನೋಡ್ರಿ. ಮುನಿ ಪ್ಲಸ್ ಇಂದ್ರ ಮುನೀಂದ್ರ. ಇನ್ನು ಅದೇ ರೀತಿ ನೋಡಿದರೆ ಗಿರಿ ಪ್ಲಸ್ ಈಶ ಗಿರೀಶ ಗಿರಿ ರೀದಲ್ಲಿ ಈಶ್ವರದ ಉತ್ತರ ಪದದಲ್ಲಿ ಈ ಸ್ವರದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಈ ಆದೇಶ ಬರ್ತಕ್ಕಂಥದ್ದು. ಗಿರಿ ಪ್ಲಸ್ ಈಶ ಗಿರೀಶ. ಇನ್ನು ಅದೇ ರೀತಿ ಇನ್ನೊಂದು ನೋಡಿದರೆ ಲಕ್ಷ್ಮೀ ಪ್ಲಸ್ ಇಂದ್ರ ಲಕ್ಷ್ಮೀ ಪ್ಲಸ್ ಇಂದ್ರ ಲಕ್ಷ್ಮೀ ಇಂದ್ರ ಲಕ್ಷ್ಮೀ ಪೂರ್ವ ಪದದ ಕೊನೆಯಲ್ಲಿ ದೀರ್ಘ ಸ್ವರ ಈ ಸ್ವರದ ಉತ್ತರ ಪದದಲ್ಲಿ ಈ ಸ್ವರದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಈ ಆದೇಶವಾಗಿ ಬರೋದನ್ನು ಕಾಣ್ತೀವಿ. ಇನ್ನು ಮೂರನೇದು ಇದರಲ್ಲಿ ಊ ಊ ಸ್ವರಗಳ ಮುಂದೆ ಊ ಊ ಸ್ವರಗಳು ಬಂದರೆ ದೀರ್ಘ ಸ್ವರ ಊ ಆದೇಶವಾಗಿ ಬರ್ತಕ್ಕಂಥದ್ದನ್ನು ನೋಡೋಣ. ಇದು ಯಾವ ಥರ ಬರುತ್ತೆ ನೋಡ್ರಿ. ಉದಾಹರಣೆಗೆ ಗುರು ಪ್ಲಸ್ ಉಪದೇಶ ಗುರು ಉಪದೇಶ ಗುರು ರುದಲ್ಲಿ ಊ ಸ್ವರದ ಉತ್ತರ ಪದದ ಮೊದಲನೇ ಅಕ್ಷರ ಊ ಸ್ವರದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಊ ಆದೇಶ ಬರ್ತಕ್ಕಂಥದ್ದು. ಗುರು ಪ್ಲಸ್ ಉಪದೇಶ ಗುರು ಉಪದೇಶ. ಇನ್ನು ಎರಡನೇದು ನೋಡಿದರೆ ವಧು ಪ್ಲಸ್ ಉನ್ನತಿ ವಧುನ್ನತಿ ನೋಡಿ. ವಧು ಪ್ಲಸ್ ಉನ್ನತಿ ವಧುನ್ನತಿ ಧೂದಲ್ಲಿ ಊ ಸ್ವರದ ಉತ್ತರ ಪದದಲ್ಲಿ ಕೂಡ ಊ ಸ್ವರದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಊ ಆದೇಶ ಬರ್ತಕ್ಕಂಥದ್ದು. ವಧು ಪ್ಲಸ್ ಉನ್ನತಿ ವಧುನ್ನತಿ. ಅದೇ ರೀತಿ ಇನ್ನೊಂದು ನೋಡಿದರೆ ಬಹು ಪ್ಲಸ್ ಊರ್ಜಿತ ಬಹುರ್ಜಿತ ಬಹು ಹೂದಲ್ಲಿ ಊ ಸ್ವರದ ಉತ್ತರ ಪದಲ್ಲಿ ದೀರ್ಘ ಸ್ವರ ಹೂವದ ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಊ ಆದೇಶ ಬರ್ತಕ್ಕಂಥದ್ದು. ಬಹು ಪ್ಲಸ್ ಊರ್ಜಿತ ಬಹುರ್ಜಿತ. ಇನ್ನು ಸಂಸ್ಕೃತ ಸ್ವರ ಸಂಧಿ ಬಂದ ಎರಡನೇದು ಗುಣಸಂಧಿ ಗುಣಸಂಧಿಯನ್ನು ನೋಡಿದರೆ ನೋಡ್ರಿ ನಿಯಮ ಏನು ಹೇಳುತ್ತೆ ಗುಣಸಂಧಿದು. ಅ ಆ ಸ್ವರಗಳಿಗೆ ಈ ಈ ಸ್ವರಗಳು ಬಂದರೆ ಎ ಸ್ವರವು ಕೆಲವು ಕಡೆ ಊ ಊ ಸ್ವರಗಳು ಬಂದರೆ ಓ ಸ್ವರವು ಇನ್ನೂ ಕೆಲವು ಕಡೆ ರು ಸ್ವರಕ್ಕೆ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ಗುಣಸಂಧಿ ಎನ್ನುವರು. ಇದರ ನಿಯಮ ಇಷ್ಟೇ ರೀ.
ಪೂರ್ವ ಪದದ ಕೊನೆಯ ಅಕ್ಷರಗಳು ಅ ಅಥವಾ ಆ ಸ್ವರ ಇದ್ದು ಉತ್ತರ ಪದದಲ್ಲಿ ಈ ಅಥವಾ ಈ ಸ್ವರ ಇತ್ತು ಅಂದರೆ ಏ ಸ್ವರವು ಆದೇಶವಾಗಿ ಬರ್ತಕ್ಕಂಥದ್ದು. ಅದೇ ರೀತಿ ಪೂರ್ವ ಪದದಲ್ಲಿ ಅ ಅಥವಾ ಆ ಸ್ವರ ಇದ್ದು ಉತ್ತರ ಪದದಲ್ಲಿ ಊ ಅಥವಾ ಊ ಸ್ವರ ಇತ್ತು ಅಂದರೆ ಓ ಸ್ವರವು ಆದೇಶವಾಗಿ ಬರ್ತಕ್ಕಂಥದ್ದು. ಇನ್ನು ನೋಡಿ, ಪೂರ್ವ ಪದದಲ್ಲಿ ಅ ಅಥವಾ ಆ ಸ್ವರ ಇದ್ದು ಉತ್ತರ ಪದದಲ್ಲಿ ರು ಸ್ವರ ಇತ್ತು ಅಂದರೆ ಸಂಧಿ ಯಾವಕಾರೆ ಅರ್ಕಾರು ಆದೇಶ ಬರ್ತಕ್ಕಂಥದ್ದು. ಅರ್ಕಾರ ಅಂದರೆ ಅರ್ಕಾವಳಿ ಅಂತ ಹೇಳ್ತೀವಿ, ಅಂದರೆ ರ ಅನ್ನೋದು ಅರ್ಕಾವಳಿ ಒಂಬತ್ತಾಗಿ ಬರ್ತಕ್ಕಂಥ ಕಾಣ್ತೀವಿ. ಇಲ್ಲಿ ಉದಾಹರಣೆ ಒಂದೊಂದಾಗಿ ನೋಡ್ತಾ ಹೋದಾಗ ನೋಡಿರಿ, ಮೊದಲನೇದ್ದು ಅ ಆ ಸ್ವರಗಳಿಗೆ ಈ ಈ ಸ್ವರಗಳು ಬಂದರೆ ಎ ಸ್ವರವು ಆದೇಶವಾಗಿ ಬರ್ತಕ್ಕಂಥದ್ದು. ಉದಾಹರಣೆ ನೋಡಿರಿ, ನರ ಪ್ಲಸ್ ಇಂದ್ರ ನರೇಂದ್ರ, ನರ ನರ ರದಲ್ಲಿ ಅ ಸ್ವರ ಅದ, ಇಂದ್ರ ಈ ಸ್ವರ ಅದ, ಸಂಧಿ ಆಗಬೇಕಾದ್ರೆ ನರೇಂದ್ರ ಎ ಸ್ವರ ಆದೇಶ ಬರ್ತಕ್ಕಂಥದ್ದು. ಅಂದರೆ ಪೂರ್ವ ಪದದಲ್ಲಿ ಅ ಸ್ವರ ಅದ, ಉತ್ತರ ಪದದಲ್ಲಿ ಈ ಸ್ವರ ಅದ, ಸಂಧಿ ಆಗಬೇಕಾದ್ರೆ ದೀರ್ಘ ಸ್ವರ ಎ ಆದೇಶವಾಗಿ ಬರುತ್ತೆ ಅನ್ನುವಂಥದ್ದು. ಇನ್ನು ಎರಡನೇ ಉದಾಹರಣೆ ನೋಡಿದರೆ, ಮಹಾ ಪ್ಲಸ್ ಈಶ್ವರ ಮಹೇಶ್ವರ, ಮಹಾ ಹಾದಲ್ಲಿ ಆ ಸ್ವರ ಅದ, ಉತ್ತರ ಪದದಲ್ಲಿ ಈ ಸ್ವರ ಅದ, ಸಂಧಿ ಆಗಬೇಕಾದ್ರೆ ಏ ಸ್ವರ ಆದೇಶ ಬರ್ತಕ್ಕಂಥದ್ದು. ಮಹಾ ಪ್ಲಸ್ ಈಶ್ವರ ಮಹೇಶ್ವರ. ಇನ್ನು ಅದೇ ರೀತಿ ನೋಡಿದರೆ, ಗಣ ಪ್ಲಸ್ ಈಶ ಗಣೇಶ, ಗಣ ನದಲ್ಲಿ ಅ ಸ್ವರ ಅದ, ಉತ್ತರ ಪದದಲ್ಲಿ ಈ ಸ್ವರ ಅದ, ಸಂಧಿ ಆಗಬೇಕಾದ್ರೆ ಎ ಸ್ವರ ಆದೇಶ ಬರ್ತಕ್ಕಂಥದ್ದು. ಗಣ ಪ್ಲಸ್ ಈಶ ಗಣೇಶ. ಇನ್ನು ಎರಡನೇ ಉದಾಹರಣೆ ಇದಕ್ಕೆ ಯಾವ್ಯಾವು ಅ ಆ ಸ್ವರಗಳ ಮುಂದೆ ಊ ಊ ಸ್ವರಗಳ ಬಂದರೆ ಓ ಸ್ವರ ಆದೇಶ ಬರ್ತಕ್ಕಂಥದ್ದನ್ನು ನೋಡ್ತೀವಿ. ಸರಿ, ನೋಡೋಣ ಯಾವುದಂದರೆ ಸೂರ್ಯ. ನೋಡ್ರಿ, ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಅಂತ ಬಳಸ್ತೀವಿ ನಾವು. ಪೂರ್ವ ಪದ ಸೂರ್ಯ ರಿಯ ಅನ್ನೋದರಲ್ಲಿ ಅ ಸ್ವರ ಅದ, ಉತ್ತರ ಪದಲ್ಲಿ ಉದಯ ಊ ಸ್ವರ ಅದ, ಸಂಧಿ ಆಗಬೇಕಾದ್ರೆ ಸೂರ್ಯೋದಯ ಓ ಸ್ವರ ಆದೇಶವಾಗಿ ಬರೋದನ್ನು ಕಾಣ್ತೀವಿ ಅನ್ನುವಂಥದ್ದು. ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ. ಅದೇ ರೀತಿ ಇನ್ನೊಂದು ನೋಡಿದರೆ, ಪಾದ ಪ್ಲಸ್ ಊನ ಪಾದೋನ, ಪಾದ ಅಂದರೆ ಅಂಗಾಲು, ಊನ ಅಂದರೆ ಗಾಯ, ಪಾದಗಳಿಗೆ ಗಾಯ ಆಗ್ತಕ್ಕಂಥ ಪಾದೋನ. ಪಾದ ದದಲ್ಲಿ ಅ ಸ್ವರ ಅದ, ಉತ್ತರ ಪದಲ್ಲಿ ದೀರ್ಘ ಸ್ವರ ಊ ಬಂದದ, ಸಂಧಿ ಆಗಬೇಕಾದ್ರೆ ಓ ಸ್ವರ ಆದೇಶ ಬರ್ತಕ್ಕಂಥದ್ದು. ಪಾದ ಪ್ಲಸ್ ಊನ ಪಾದೋನ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿದರೆ, ಧರ್ಮ ಪ್ಲಸ್ ಉಪದೇಶ ಧರ್ಮೋಪದೇಶ, ಧರ್ಮ ರ್ಮ ಅನ್ನೋದರಲ್ಲಿ ಅ ಸ್ವರ ಅದ, ಉತ್ತರ ಪದದಲ್ಲಿ ಉಪದೇಶ ಊ ಸ್ವರ ಅದ, ಸಂಧಿ ಆಗಬೇಕಾದ್ರೆ ಧರ್ಮೋಪದೇಶ ಧರ್ಮೋ ಓ ಸ್ವರ ಬರ್ತಕ್ಕಂಥದ್ದು. ಇನ್ನು ಮುಂದೆ ಅಂತ ನೋಡಿದರೆ ಮೂರನೇದು, ಅ ಆ ಸ್ವರಗಳಿಗೆ ರು ಸ್ವರ ಬಂದಾಗ ಅರ್ಕಾರ ಆದೇಶ ಬರ್ತಕ್ಕಂಥದ್ದು. ನೋಡ್ರಿ, ದೇವ ಪ್ಲಸ್ ಋಷಿ ದೇವರ್ಷಿ. ದೇವ ಪೂರ್ವ ಪದ ಕೊನೆಯ ದೇವ, ಉತ್ತರ ಪದಲ್ಲಿ ಋಷಿ, ಸಂಧಿ ಆಗಬೇಕಾದ್ರೆ ದೇವರ್ಷಿ. ದೇವ ವದಲ್ಲಿ ಅ ಸ್ವರ ಅದ, ಉತ್ತರ ಪದದಲ್ಲಿ ರು ಸ್ವರ ಬಂದದ, ಸಂಧಿ ಆಗಬೇಕಾದ್ರೆ ಅರ್ಕಾವಳಿ ಅರ್ಕಾರ ಅಂದರೆ ರ ಏನಾಗ್ಯದ ಅರ್ಕಾವಳಿಯಾಗಿ ಬಂದದ, ಅಂದರೆ ಒಂಬತ್ತು ಕನ್ನಡದಲ್ಲಿ ಒಂಬತ್ತು, ಈ ರೀತಿ ಅರ್ಕಾವಳಿಯಾಗಿ ಬರ್ತಕ್ಕಂಥ ಕಾಣ್ತೀವಿ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ನೋಡಿದರೆ, ಮಹಾ ಪ್ಲಸ್ ಋಷಿ ಮಹರ್ಷಿ. ಮಹಾ ಪೂರ್ವ ಪದ ಮಹಾದಲ್ಲಿ ಆ ಸ್ವರ ಅದ, ಉತ್ತರ ಪದಲ್ಲಿ ರು ಸ್ವರ ಅದ, ಸಂಧಿ ಆಗಬೇಕಾದ್ರೆ ಅರ್ಕಾರ ಆದೇಶವಾಗಿ ಬರೋದನ್ನು ಕಾಣ್ತೀವಿ ಅನ್ನುವಂಥದ್ದು. ಇನ್ನು ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ. ಬ್ರಹ್ಮ ಪೂರ್ವ ಪದದಲ್ಲಿ ಬ್ರಹ್ಮ, ಬ್ರಹ್ಮದಲ್ಲಿ ಅ ಸ್ವರ ಅದ, ಉತ್ತರ ಪದಲ್ಲಿ ಋಷಿ ರು ಸ್ವರ ಅದ, ಸಂಧಿ ಆಗಬೇಕಾದ್ರೆ ಅರ್ಕಾರ ಆದೇಶ ಬರೋದನ್ನು ಕಾಣ್ತೀವಿ ಅನ್ನುವಂಥದ್ದು. ಇನ್ನು ಸಂಧಿಕಾರದಲ್ಲಿ ಮೂರನೇದು ವೃದ್ಧಿ ಸಂಧಿ. ವೃದ್ಧಿ ಸಂಧಿ ನಿಯಮ ಏನು ತಿಳಿಸುತ್ತೆ ನೋಡ್ರಿ,
आ स्वर मुदे स्वर बंद ई स्वर के कड़े ओ औ स्वर बंद औ स्वर आदेश बे वृद्धि संधि एनवर इर्थ इष्टे रही पूर्व पदली अ आ स्वर उत्तर पदली ए ई स्वर बंद संधि आबकारे ई स्वर आदेश काती इन अदे रीति पूर्व पदली अ आ स्वर उत्तर पदली ओ औ स्वर संधि आबकारे औ स्वर आदेश बरते ಒಂದಿಷ್ಟು ಉದಾಹರಣೆಗಳನ್ನು ನೋಡಿದ್ದಾರೆ ನಿಮಗೆ ಸ್ವಲ್ಪ ಅರ್ಥ ಆಗಬಹುದು ಅನ್ಕೋತಿದ್ರಲ್ಲಿ ನೋಡಿ ಪೂರ್ವ ಪದದಲ್ಲಿ ಕೊನೆಯ ಅಕ್ಷರ ಅ ಆ ಸ್ವರಗಳು ಇರಬೇಕು ಉತ್ತರ ಪದದಲ್ಲಿ ಎ ಐ ಸ್ವರ ಇರಬೇಕು ಆದರೆ ಸಂಧಿ ಆಗಬೇಕಾದ್ರೆ ಐ ಸ್ವರ ಆದೇಶವಾಗಿ ಬರುತ್ತೆ ಅನ್ನುವಂಥದ್ದು ನೋಡಿ ಪೂರ್ವ ಪದದಲ್ಲಿ ಲೋಕ ಉತ್ತರ ಪದದಲ್ಲಿ ಏಕವೀರ ಸಂಧಿ ಆಗಬೇಕಾದ್ರೆ ಲೋಕೈಕವೀರ ಲೋಕ ಪ್ಲಸ್ ಏಕವೀರ ಲೋಕೈಕವೀರ ಇಲ್ಲಿ ಲೋಕ ಪೂರ್ವ ಪದದಲ್ಲಿ ಲೋಕ ಕದಲ್ಲಿ ಅ ಸ್ವರದ ಉತ್ತರ ಪದದಲ್ಲಿ ಏಕವೀರ ಎ ಸ್ವರದ ಉತ್ತರ ಪದದಲ್ಲಿ ಸಂಧಿ ಆಗಬೇಕಾದ್ರೆ ಲೋಕೈಕವೀರ ಕೈ ಐ ಸ್ವರ ಆದೇಶ ಬಂದದ ಲೋಕೈಕವೀರ ಅದೇ ರೀತಿ ರಾಜ ಪ್ಲಸ್ ಐಶ್ವರ್ಯ ರಾಜೈಶ್ವರ್ಯ ರಾಜ ಜದಲ್ಲಿ ಅ ಸ್ವರದ ಉತ್ತರ ಪದದಲ್ಲಿ ಐ ಸ್ವರದ ಸಂಧಿ ಆಗಬೇಕಾದ್ರೆ ಐ ಸ್ವರ ಆದೇಶವಾಗಿ ಬರೋದನ್ನು ಕಾಣ್ತೀವಿ ಅನ್ನುವಂಥದ್ದು ಅದೇ ರೀತಿ ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ ಮಹಾ ಹಾದಲ್ಲಿ ಆ ಸ್ವರದ ಉತ್ತರ ಪದದಲ್ಲಿ ಐ ಸ್ವರದ ಸಂಧಿ ಆಗಬೇಕಾದ್ರೆ ಐ ಸ್ವರ ಆದೇಶವಾಗಿ ಬರೋದನ್ನು ಕಾಣ್ತೀವಿ ಮಹಾ ಪ್ಲಸ್ ಐಶ್ವರ್ಯ ಮಹೈಶ್ವರ್ಯ ಇನ್ನು ಓ ಔ ಸ್ವರಗಳ ಬರ್ತಿಗೆ ಔಕಾರ ಬರ್ತಕ್ಕಂಥದ್ದು ನೋಡಿರಿ ಪೂರ್ವ ಪದದಲ್ಲಿ ಅ ಆ ಸ್ವರಗಳಿದ್ದು ಉತ್ತರ ಪದದಲ್ಲಿ ಓ ಔ ಸ್ವರಗಳಿದ್ದರೆ ಸಂಧಿ ಆಗಬೇಕಾದ್ರೆ ಔ ಸ್ವರವು ಆದೇಶವಾಗೋದನ್ನು ಕಾಣ್ತೀವಿ ಅನ್ನುವಂಥದ್ದು ನೋಡಿರಿ ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ ದಿವ್ಯ ಶ್ರೇಷ್ಠತೆ ಐತಿ ಔಷಧಿ ಔಷಧತಿಗೆ ಬಳಸ್ತೀನಿ ದಿವ್ಯ ಪ್ಲಸ್ ಔಷಧಿ ದಿವ್ಯೌಷಧಿ ದಿವ್ಯ ವ್ಯದಲ್ಲಿ ಅ ಸ್ವರದ ಉತ್ತರ ಪದದಲ್ಲಿ ಓ ಸ್ವರದ ಸಂಧಿ ಆಗಬೇಕಾದ್ರೆ ಔ ಸ್ವರವು ಆದೇಶವಾಗಿ ಬರ್ತಕ್ಕಂಥದ್ದನ್ನು ಕಾಣ್ತೀವಿ ಅನ್ನುವಂಥದ್ದು ದಿವ್ಯ ಪ್ಲಸ್ ಔಷಧಿ ದಿವ್ಯ ಔಷಧಿ ಅದೇ ರೀತಿ ಮಹಾ ಪ್ಲಸ್ ಔದಾರ್ಯ ಮಹೌದಾರ್ಯ ಮಹಾ ಹಾದಲ್ಲಿ ಆ ಸ್ವರದ ಉತ್ತರ ಪದದಲ್ಲಿ ಔ ಸ್ವರದ ಸಂಧಿ ಆಗಬೇಕಾದ್ರೆ ಮಹೌದಾರ್ಯ ಔ ಸ್ವರ ಆದೇಶ ಬರ್ತಕ್ಕಂಥ ಕಾಣ್ತೀವಿ ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿದರೆ ಜಲ ಪ್ಲಸ್ ಓಘ ಜಲೌಘ ಜಲ ಲದಲ್ಲಿ ಅ ಸ್ವರದ ಉತ್ತರ ಪದದಲ್ಲಿ ಓ ಸ್ವರದ ಸಂಧಿ ಆಗಬೇಕಾದ್ರೆ ಜಲೌಘ ಔ ಸ್ವರ ಆದೇಶ ಬರೋದನ್ನು ಕಾಣ್ತೀವಿ ಅನ್ನುವಂಥದ್ದು ಅಂದರೆ ಪೂರ್ವ ಪದದಲ್ಲಿ ಅ ಆ ಸ್ವರಗಳಿದ್ದು ಉತ್ತರ ಪದಲ್ಲಿ ಓ ಔ ಸ್ವರಗಳಿದ್ದರೆ ಔ ಸ್ವರ ಆದೇಶ ಬರ್ತಕ್ಕಂಥದ್ದನ್ನು ವೃದ್ಧಿ ಸಂಧಿಯಲ್ಲಿ ನೋಡ್ತೀವಿ ಅನ್ನುವಂಥದ್ದು ಇನ್ನು ಸ್ವರ ಸಂಧಿಯಲ್ಲಿ ಬರ್ತಕ್ಕಂಥ ಕೊನೆಯದು ಯಾವುದಪ್ಪ ಅಂದರೆ ನಾಲ್ಕನೇದು ಎನ್ ಸಂಧಿ ಸರಿ ಎನ್ ಸಂಧಿ ಅಂದರೆ ಏನು ಎನ್ ಸಂಧಿ ಯಾಕೆ ಕರಿತೀವಿ ನೋಡಿರಿ ಈ ಅಥವಾ ಈ ಉ ಅಥವಾ ಉ ರು ಸ್ವರಗಳ ಮುಂದೆ ನಮ್ಮ ಹೇಳ್ತ ನೋಡಿರಿ ಈ ಅಥವಾ ಈ ಉ ಅಥವಾ ಉ ರು ಸ್ವರಗಳ ಮುಂದೆ ಅ ಅಥವಾ ಆ ಈ ಅಥವಾ ಈ ಉ ಅಥವಾ ಊ ಸ್ವರಗಳು ಬಂದು ಸಂಧಿಯಾಗುವಾಗ ಈ ಅಥವಾ ಈಕಾರಕ್ಕೆ ಯಕಾರವು ಊ ಅಥವಾ ಊಕಾರಕ್ಕೆ ವಕಾರವು ರುಕಾರಕ್ಕೆ ರೇಫವು ಅಂದರೆ ರ ಒತ್ತಕ್ಷರ ಬರ್ತಕ್ಕಂಥದ್ದು ಆದೇಶವಾಗಿ ಬರುವುದಕ್ಕೆ ಎನ್ ಸಂಧಿ ಎನ್ನುವರು ನನಗೆ ಅರ್ಥ ಆಯಿತು ಡೆಫಿನೇಷನ್ ಮೇ ಬಿ ನಿಮಗಿದು ಅರ್ಥ ಆಗಿರಲಿಕ್ಕಿಲ್ಲ ಅಂದ್ಕೊಂಡು ಆದರೂ ಸ್ವಲ್ಪ ಇದರ ಬಗ್ಗೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ನೋಡೋಣ ನೋಡಿರಿ ನಿಯಮ ಹೇಳುತ್ತೆ ಪೂರ್ವ ಪದದಲ್ಲಿ ಈ ಅಥವಾ ಈ ಸ್ವರ ಇರಬೇಕು ಉತ್ತರ ಪದದಲ್ಲಿ ಅ ಆ ಉ ಈ ನಾಲ್ಕರಲ್ಲಿ ಯಾವುದೇ ಸ್ವರ ಬರ್ಬೋದು ಆದರೆ ಸಂಧಿ ಆಗಬೇಕಾದ್ರೆ ಈ ಸ್ವರಗಳ ಬದಲಿಗೆ
ಯ ಅನ್ನುವಂಥ ವ್ಯಂಜನ ಹೊಸದಾಗಿ ಬಂದು ಸೇರ್ಪಡೆ ಆಗ್ತದೆ. ಅದು ಹೆಂಗೆ ಬರ್ತದೆ ರೀ? ಒತ್ತಕ್ಷರಾಗಿ ಬರ್ತದೆ. ಎನ್ನ ಸಂಧಿಯಲ್ಲಿ ಬರ್ತಕ್ಕಂಥ ಈ ಯ ವ ಮತ್ತು ರಗಳು ಒತ್ತಕ್ಷರ ಬಂದು ಸೇರ್ಪಡೆ ಆಗ್ತವೆ. ಇಲ್ಲಿ ಯ ಅನ್ನೋದು ಬರ್ತದೆ. ಅದೇ ರೀತಿ ಊ ಸ್ವರಗಳ ಮುಂದೆ ಅ ಅ ಈ ಸ್ವರಗಳು ಬಂದರೆ ವ ವ್ಯಂಜನವು ಆದೇಶವಾಗಿ ಬರ್ತಕ್ಕಂಥದ್ದನ್ನು ಕಾಣ್ತೀವಿ. ಅದೇ ರೀತಿ ರು ಸ್ವರದ ಮುಂದೆ ಅ ಆ ಈ ಊ ಸ್ವರಗಳು ಬಂದರೆ ರೇಫವು ಬರ್ತಕ್ಕಂಥದ್ದು ಕಾಣ್ತೀವಿ. ರೇಫ ಅಂದರೆ ರ ಒತ್ತಕ್ಷರ ಆಗಿ ಬರುವುದು, ಅರ್ಧ ಚಂದ್ರಮ ಚಿಹ್ನೆಯತಕ್ಕೆ ಬಳಸ್ತೀವಿ ನಾವು. ಇನ್ನು ಉದಾಹರಣೆ ನೋಡಿದಾರೆ ಒಂದೊಂದಾಗಿ ನೋಡ್ರಿ. ಪೂರ್ವ ಪದದಲ್ಲಿ ಈ ಅಥವಾ ಈ ಸ್ವರ ಇದ್ದು ಉತ್ತರ ಪದದಲ್ಲಿ ಅ ಆ ಊ ಸ್ವರಗಳಿದ್ದರೆ ಯ ವ್ಯಂಜನ ಆದೇಶ ಬರೋದನ್ನು ಕಾಣ್ತೀವಿ. ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದ ನೋಡ್ರಿ. ಅತಿ ಪ್ಲಸ್ ಅವಸರ, ಅತಿ ಅವಸರ. ಅತಿ ಇಲ್ಲಿ ಅತಿ ಅನ್ನೋದರಲ್ಲಿ ಈಶ್ವರದ ಪೂರ್ವ ಪದ ಕೊನೆಯಕ್ಷರ ಈಶ್ವರದ, ಉತ್ತರ ಪದದಲ್ಲಿ ಅಸ್ವರದ. ಆದರೆ ಅತಿ ಪ್ಲಸ್ ಅವಸರ ಸಂಧಿ ಆಗಬೇಕಾದ್ರೆ ಅತಿ ಅವಸರ ತಕ ಯ ಏನಾಗ್ತದೆ? ಒತ್ತಕ್ಷರ ಬರ್ತದೆ. ಅತಿ ಪ್ಲಸ್ ಅವಸರ ಅತಿ ಅವಸರ. ನೋಡಿ ಇನ್ನೊಂದು ಇದಕ್ಕೆ ಎಕ್ಸಾಂಪಲ್ ನೋಡೋಣ. ನಾವು ಉದಾಹರಣೆ ಪ್ರತಿ ಪ್ಲಸ್ ಉತ್ತರ ಪ್ರತ್ಯುತ್ತರ. ಪ್ರತಿ ಪೂರ್ವ ಪದದ ಕೊನೆಯ ಅಕ್ಷರ ತಿ, ತೀದಲ್ಲಿ ಈ ಸ್ವರದ, ಉತ್ತರ ಪದದಲ್ಲಿ ಊ ಸ್ವರದ. ಸಂಧಿಯಾಗಬೇಕಾದ್ರೆ ಪ್ರತ್ಯುತ್ತರ. ಇಲ್ಲೆಲ್ಲಿ ಯ ಇಲ್ಲ, ಆದರೆ ಸಂಧಿಯಾಗಬೇಕಾದ್ರೆ ಯ ಅನ್ನೋದು ಒತ್ತಕ್ಷರ ಬರ್ತದೆ, ಪ್ರತ್ಯುತ್ತರ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡಿದರೆ ಇತಿ ಪ್ಲಸ್ ಆದಿ ಇತ್ಯಾದಿ. ಇತಿ ತೀದಲ್ಲಿ ಈ ಸ್ವರದ, ಉತ್ತರ ಪದದಲ್ಲಿ ಆ ಸ್ವರದ. ಸಂಧಿಯಾಗಬೇಕಾದ್ರೆ ಇತ್ಯಾದಿ, ಇತಿ ಪ್ಲಸ್ ಆದಿ ಇತ್ಯಾದಿ. ಇನ್ನು ಇನ್ನೊಂದು ಉದಾಹರಣೆ ನೋಡಿದರೆ ಅ ಇಲ್ಲಿ ಊ ಸ್ವರಗಳ ಮುಂದೆ ಅ ಆ ಅಥವಾ ಈ ಸ್ವರಗಳು ಬಂದರೆ ವ ವ್ಯಂಜನ ಆದೇಶವಾಗಿ ಬರೋದನ್ನು ಕಾಣ್ತೀವಿ. ಸರಿ, ಇಲ್ಲಿ ಊ ಸ್ವರಗಳಿಗೆ ವ ಆದೇಶವಾಗಿ ಬರುತ್ತೆ ನೋಡ್ರಿ. ಮನು ಪ್ಲಸ್ ಅಂತರ ಮನ್ವಂತರ. ಮನು ಪೂರ್ವ ಪದದ ಕೊನೆ ಅಕ್ಷರ ಊ ಅದು, ನೂದಲ್ಲಿ ಊ ಸ್ವರ ಅದು, ಉತ್ತರ ಪದದಲ್ಲಿ ಅ ಸ್ವರ ಅದು. ಸಂಧಿ ಆಗ್ಬೇಕಾದ್ರೆ ಮನು ಪ್ಲಸ್ ಅಂತರ ಮನ್ವಂತರ. ನೋಡ್ರಿ, ನಕ ವ ಒತ್ತಕ್ಷರ ಬರ್ತದೆ, ಮನು ಊ ಜಾಗದಲ್ಲಿ ವ ಬತ್ತು, ಅವರು ಅ ಅನ್ನು ಸ್ವರ ಬಿಟ್ಟು ಹೋಗಿಲ್ಲ ಅಲ್ಲೇ ಇದೆ. ಹೌದಾ? ಮನು ಪ್ಲಸ್ ಅಂತರ ಮನ್ವಂತರ. ಇನ್ನು ವಿಧು ಪ್ಲಸ್ ಇನಂ ವಿದ್ವೀನಂ. ವಿಧು ಪೂರ್ವ ಪದ ಕೊನೆಯಲ್ಲಿ ಧೂ ಅದ, ಧೂದಲ್ಲಿ ಊ ಸ್ವರ ಅದ, ಉತ್ತರ ಪದದಲ್ಲಿ ಈ ಸ್ವರ ಅದ. ವಿಧು ಪ್ಲಸ್ ಇನಂ ವಿದ್ವೀನಂ. ಸಂಧಿಯಾಗಬೇಕಾದ್ರೆ ವ ವ್ಯಂಜನ ಹೊಸದಾಗಿ ಬಂದು ಸೇರ್ಪಡೆ ಆಗೋದನ್ನು ಕಾಣ್ತೀವಿ ಅನ್ನುವಂಥದ್ದು. ಇನ್ನು ಇದಕ್ಕೆ ಇನ್ನೊಂದು ಉದಾಹರಣೆ ನೋಡಿದರೆ ಅಣು ಪ್ಲಸ್ ಅಸ್ತ್ರ ಅಣ್ವಸ್ತ್ರ. ಅಣು ಪೂರ್ವ ಪದ ಕೊನೆಕ್ಷರ ಅಣು, ನೂದಲ್ಲಿ ಊ ಸ್ವರದ, ಉತ್ತರ ಪದದಲ್ಲಿ ಅಸ್ವರದ. ಸಂಧಿ ಆಗ್ಬೇಕಾದ್ರೆ ಅಣ್ವಸ್ತ್ರ. ನೋಡ್ರಿ, ಎಲ್ಲಿ ವ ಇಲ್ಲ, ಆದರೆ ಸಂಧಿ ಆಗ್ಬೇಕಾದ್ರೆ ಮಾತ್ರ ವ ಅನ್ನೋದೇನಾಗ್ತಪ್ಪ ಅಂದರೆ ಹೊಸದಾಗಿ ಬಂದು ಸೇರ್ಪಡೆ ಆಗ್ತದೆ. ಇನ್ನು ಮೂರನೇದು ಯಾವುದು? ಋಕಾರಕ್ಕೆ ಅ ಆ ಈ ಊ ಸ್ವರಗಳು ಬಂದರೆ ರೇಫ ಆದೇಶ, ಅಂದರೆ ರ ಒತ್ತಕ್ಷರ ಬರೋದನ್ನು ಕಾಣ್ತೀವಿ ಅನ್ನುವಂಥದ್ದು. ಅದಕ್ಕೂ ಒಂದಿಷ್ಟು ಉದಾಹರಣೆಗಳು ನೋಡಿದರೆ ನೋಡ್ರಿ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಪಿತೃ ತೃದಲ್ಲಿ ರುಸ್ವರದ, ಉತ್ತರ ಪದದಲ್ಲಿ ಅಸ್ವರದ. ಸಂಧಿಯಾಗಬೇಕಾದ್ರೆ ರ ಒತ್ತಕ್ಷರ ಬಂದದ. ಪಿತೃ ಪ್ಲಸ್ ಅರ್ಜಿತ ಪಿತ್ರಾರ್ಜಿತ. ಅದೇ ರೀತಿ ಮಾತೃ ಪ್ಲಸ್ ಅಂಶ ಮಾತ್ರಾಂಶ. ಮಾತೃ ತೃದಲ್ಲಿ ರುಸ್ವರದ, ಉತ್ತರ ಪದದಲ್ಲಿ ಅಸ್ವರದ. ಸಂಧಿಯಾಗಬೇಕಾದ್ರೆ ಮಾತ್ರಾಂಶ, ರ ಬಂದದ ಒತ್ತಕ್ಷರ ಆಗಿ. ಇನ್ನು ಭಾತೃ ಪ್ಲಸ್ ಅಂಶ ಭ್ರಾತೃಂಶ.
ಭಾತೃ ಪೂರ್ವಪದ ಕೊನೆಯಲ್ಲಿ ತೃ, ತೃದಲ್ಲಿ ಋಸ್ವರದ, ಉತ್ತರ ಪದದಲ್ಲಿ ಅಸ್ವರದ ಸಂಧಿ ಯಾವಕಾರೆ ಭಾತ್ರಾಂಶ ರ ಒತ್ತಕ್ಷರ ಬಂದದ. ಅಂದರೆ ಎನ್ ಸಂಧಿ ಅಂದರೆ ಇಷ್ಟೇ, ಯ ವ ಮತ್ತು ರಗಳು ಒತ್ತಕ್ಷರ ಬರ್ತಾವಲ್ಲಿ ನೇರವಾಗಿ ಬರೋದಿಲ್ಲ. ನಿಯಮವನ್ನು ತಿಳ್ಕೊಳ್ರಿ, ಈ ಈ ಸ್ವರಗಳಿಗೆ ಅ ಆ ಅಥವಾ ಉ ಸ್ವರ ಬಂದರೆ ಅಲ್ಲಿ ಯ ಒತ್ತಕ್ಷರ ಬರ್ತದೆ, ಉ ಸ್ವರಗಳಿಗೆ ಅ ಆ ಈ ಸ್ವರಗಳು ಬಂದರೆ ವ ವ್ಯಂಜನ ಒತ್ತಕ್ಷರ ಬರ್ತದೆ. ಅದೇ ರೀತಿ ರು ಸ್ವರಕ್ಕೆ ಅ ಆ ಇ ಉ ಸ್ವರಗಳು ಸೇರಿದರೆ ಅಲ್ಲಿ ರ ಏನಾಗ್ತದೆ ಒತ್ತಕ್ಷರ ಆಗಿ ಬರುತ್ತೆ ಎನ್ನುವಂಥದ್ದು. ಕೆಲವೊಂದಿಷ್ಟು ಪದಗಳಲ್ಲಿ ರೂಢಿಯಾಗಿ ಕೊಡಲಾಗಿದೆ, ಆ ಪದಗಳನ್ನು ಮನೆಯಲ್ಲಿ ಬಿಡಿಸಿ ಬರೆದು ಸಂಧಿಗಳನ್ನು ಹೆಸರಿಸಿರಿ. ಅವು ಯಾವ್ಯಾವು ಅನ್ನೋದನ್ನು ಸ್ವಲ್ಪ ಇಲ್ಲಿ ನಾವು ನೋಡೋಣ. ನೋಡ್ರಿ, ಚಿತ್ತಾಕರ್ಷ, ಏಕಾಗ್ರ, ಪೂರ್ಣಾಹುತಿ, ಅಸುರಾಂತಕ, ನಗರಾಭಿವೃದ್ಧಿ, ಶಸ್ತ್ರಾಸ್ತ್ರ, ನ್ಯಾಯಾಲಯ, ರಥಾರೂಢ, ವೀಕ್ಷಣಾಲಯ, ಕ್ರೋಧಾಗ್ನಿ, ಉತ್ತರಾಯಣ, ಕಲ್ಪನಾತೀತ, ವಿಜಯೋತ್ಸವ, ಜೀರ್ಣೋದ್ಧಾರ, ಗಂಗೋಧಕ, ವಂಶೋದ್ಧಾರ, ವೃಕೋಧರ, ಲಿಂಗೈಕ್ಯ, ದಂತೌಷ್ಟ್ಯ, ಗಂಗೌಘ, ಶಿವೈಕ್ಯ, ದಿವ್ಯೌಷಧ, ಅತ್ಯುನ್ನತ, ಗ್ರಾಮೋದ್ಧಾರ, ಸಪ್ತರ್ಷಿ, ಮೃಗೇಂದ್ರ, ತರುಣೆಂದು, ಜ್ಞಾನೈಶ್ವರ್ಯ, ತೃಪ್ತ್ಯರ್ಥ, ಅತ್ಯಾನಂದ, ಮನ್ವಂತರ, ಸ್ಥಿತ್ಯಂತರ, ಅತ್ಯದ್ಭುತ ಮುಂತಾದವುಗಳು. ಇವುಗಳನ್ನು ಮನೆಯಲ್ಲಿ ಬಿಡಿಸಿ ಬರೆಯೋದು, ಸಂಧಿಯನ್ನು ಹೆಸರಿಸಿ. ಇವುಗಳಲ್ಲಿ ಯಾವುದೋ ಅರ್ಥ ಆಗದೇ ಇದ್ದರೆ, ಏನಾದ್ರು ಡೌಟ್ಸ್ ಇದ್ದರೆ ನನಗೆ ಕೇಳಿ. ನಮಸ್ಕಾರಗಳು.